ಈ ಚಿಕನ್ ಕಬಾಬು ಕೋಟಿಂಗ್ ಬಿಟ್ಕೊಳ್ದೇ ಪರ್ಫೆಕ್ಟ್ ಸ್ಟೈಲಲ್ಲಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಓನ್ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮಂತ ಬನ್ನಿ. ಹಾಗಾದರೆ ಈ ಟೇಸ್ಟಿ ಆ್ಯಂಡ್ ಡಿಲೇಷಿಯಸ್ ಚಿಕನ್ ಕಬಾಬ್ ಮಾಡೋವಂಥ ಒಂದು ಒಳ್ಳೆ ವಿಧಾನ ನೋಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ, ವಿತೌಟ್ ಸ್ಕಿನ್ನು, ವಿತ್ ಬೋನು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಿತೌಟ್ ಬೋನ್ ಕೂಡ ತೊಗೋಬೋದು. ಇದಕ್ಕೆ 2 tsp ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಒಂದು 1/2 tsp ಆಗುವಷ್ಟು ಅರಶಿನ ಪುಡಿ, ಒಂದು 1/2 tsp ಆಗುವಷ್ಟು ಗರಂ ಮಸಾಲ, ಮತ್ತು 1 tsp ಆಗುವಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಮತ್ತು ಖಾರದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ಸ್ಟೇಜಲ್ಲಿ. ನಂತರ ಒಂದು 2 ಮೊಟ್ಟೆನ ಹೊಡೆದಾಕೊಂಡಿದ್ದೀನಿ. 1 kg ಚಿಕನ್ಗೆ ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ. ನಂತರ ಒಂದು 200 gram ಆಗುವಷ್ಟು ಕಬಾಬ್ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಬಾಬ್ ಪೌಡ್ರಲ್ಲಿ ಆಲ್ರೆಡಿ ಸಾಲ್ಟ್ ಇರೋದ್ರಿಂದ ಸಾಲ್ಟ್ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲೂ. ನಂತರ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಸಾಜ್ ಮಾಡ್ತಾ ಈ ಮಸಾಲನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ತುಂಬ ಡ್ರೈ ಆಗಿದೆ ಅನಿಸ್ತಾ ಇದೆ, ಸೊ ಹಾಗಾಗಿ ಇನ್ನೊಂದು ಮೊಟ್ಟೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನೆಲ್ಲ ಕಂಬೈನ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೀತಿ ವೆರೈಟಿಯಾಗಿ ಚಿಕನ್ ಕಬಾಬ್ ಮಾಡ್ಕೋತೀರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರ್ತೋಗ್ಬಿಡಿ. ಹಾಗೆ ಈ ವಿಡಿಯೋಸ್ನ ಖಂಡಿತ ಟ್ರೈ ಮಾಡಿ, ನಿಮ್ಗೆ ತುಂಬಾ ಸ್ವಲ್ಪ ಮಾಡ್ಕೊಳ್ಳೋದು, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಣ ಮುಚ್ಚಿಬಿಟ್ಟು ಒಂದು 20 ನಿಮಿಷಗಳ ಕಾಲ ನಾನು ಫ್ರಿಡ್ಜಲ್ಲಿ ಇಡ್ತಿದ್ದೀನಿ. ಒಂದು ವೇಳೆ ಫ್ರಿಡ್ಜಲ್ಲಿ ಇಲ್ಲ ಅಂತಂದರೆ ಒಂದು 30 ಮಿನಿಟ್ಸು ಸೈಡಲ್ಲಿ ಆದರೂ ನೆನ್ಕೊಳಕ್ಕೆ ಬಿಟ್ಬಿಡಿ. ನಂತರ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಪೀಸು ಈ ರೀತಿಯಾಗಿ ಬಿಡ್ತಾ ಬರಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಬರುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ತಿರುಗಿಸ್ಕೊಂಡು ನೀವು ಒಳ್ಳೆ ಕಲರ್ ಬಂದು ಚಿಕನ್ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಿನಿಮಮ್ ಒಂದು 10 ನಿಮಿಷನಾದರೂ ತೊಗೊಳುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಸೊ ಖಂಡಿತವಾಗ್ಲೂ ಅದಕ್ಕಿಂತ ಮುಂಚೆ ತೆಗಿಯಕ್ಕೆ ಹೋಗ್ಬಿಡಿ, ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ತಿಂದಮೇಲೆ. 1 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಕಲರ್ ಬಂದು ಒಳಗಡೆವರೆಗೂ ಚೆನ್ನಾಗಿ ಬೆಂದಿದೆ. ಸೊ ಈ ಸ್ಟೇಜಲ್ಲಿ ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ನಿಮಗೆ ಕೊನೆಯದಾಗಿ ಸೌಂಡ್ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಕೊಂಡಿಲ್ಲ. ನೀವು ಪರ್ಫೆಕ್ಟಾಗಿರುವಂಥ ಕಬಾಬ್ ಮಾಡಬೇಕು ಅಂತಂದರೆ ಈ ಪ್ರೋಸೆಸ್ನ ಖಂಡಿತ ಫಾಲೋ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅನ್ನೋದನ್ನು ನೋಡಿ. ಈ ರೀತಿಯಾಗಿ ನಾನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ನೋಡ್ತಾ ಇರ್ಬೋದು ಸೌಂಡು, ನಾನು ಆಗಲೇ ತೋರಿಸ್ತೀನಿ ಅಂತಂದೆಲ್ಲ. ತುಂಬಾ ಕ್ರಿಸ್ಪಿಯಾಗಿದೆ ಹೊರಗಡೆ, ಒಳಗಡೆ ಅಷ್ಟೇ ಸಾಫ್ಟಾಗಿದೆ ನೋಡಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಬೆಂದಿದೆ. ಒಂದು ಸ್ವಲ್ಪ ಲೆಮನ್ ರಸ ಸೇರಿಸ್ಕೊಂಡು ಈ ಚಟ್ನಿ ಜೊತೆ ಈ ಚಿಕನ್ ಕಬಾಬ್ ತಿಂತಾ ಇದ್ರೆ ಏನು ಮಜವಾಗಿರುತ್ತೆ ಗೊತ್ತಾ. ಖಂಡಿತ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ಅಂಡ್ ಇಂಟ್ರೆಸ್ಟಿಂಗ್ ರೆಸಿಪ೿ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂತ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.